ಗೈಸ್, ಇನ್ಕಮ್ ಟ್ಯಾಕ್ಸ್ ಒನ್ ಅಲ್ಲಿ ನಿನ್ನೆ ಅಲೋಯೆನ್ಸಸ್ ಬಗ್ಗೆ ಒಂದಷ್ಟು ತಿಳ್ಕೊಂಡ್ವಿ, ಕಾಂಪೊನೆಂಟ್ಸ್ ಆಫ್ ಸ್ಯಾಲರಿ ಮತ್ತೆ ಅಲೋಯೆನ್ಸಸ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಾವು ಪರ್ಕ್ವಿಸಿಟ್ಸ್ ಬಗ್ಗೆ ತಿಳ್ಕೊಳ್ಳ, ಹಾಗೆ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಕೂಡ ತಿಳ್ಕೊಳ್ಳ. ಸಿ, ಪರ್ಕ್ವಿಸಿಟ್ಸ್ ಅಂದ್ರೆ ಏನು? ಪರ್ಕ್ವಿಸಿಟ್ಸ್ ಅಂತ ಹೇಳಿದ್ರೆ ಕೈಂಡ್ ಬೆನಿಫಿಟ್ಸ್. ಏನಿದು ಕೈಂಡ್ ಬೆನಿಫಿಟ್ಸ್ ಅಂದ್ರೆ ವಸ್ತುವಿನ ರೂಪದಲ್ಲಿ ಕೊಡ್ತಕ್ಕಂತ ಬೆನಿಫಿಟ್ಸ್ ಎಂಪ್ಲಾಯರ್ ಎಂಪ್ಲಾಯಿಗೆ. ಏನೇನ್ ಬೆನಿಫಿಟ್ಸ್ ಕೊಡ್ತಾನೆ? ಸಿ, ಪರ್ಕ್ವಿಸಿಟ್ಸ್ ಅದರಲ್ಲಿ ನಮ್ಗೆ ಮೂರ್ ತರ ಪರ್ಕ್ವಿಸಿಟ್ಸ್ ಇದೆ. ಎಷ್ಟ್ ತರ ಪರ್ಕ್ವಿಸಿಟ್ಸ್? ಮೂರ್ ತರ ಪರ್ಕ್ವಿಸಿಟ್ಸ್ ಇದೆ. ಇದರಲ್ಲಿ ಫಸ್ಟ್ ಒನ್ ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್ ಫಾರ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್. ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್. ಎರಡನೇದು ಟ್ಯಾಕ್ಸಬಲ್ ಫಾರ್ ಸ್ಪೆಸಿಫೈಡ್ ಎಂಪ್ಲಾಯಿ. ಸ್ಪೆಸಿಫೈಡ್ ಎಂಪ್ಲಾಯಿ. ಮೂರನೇದು ಎಕ್ಸೆಂಪ್ಟೆಡ್ ಪರ್ಕ್ವಿಸಿಟ್ಸ್. ಏನಿದು ಎಕ್ಸೆಂಪ್ಟೆಡ್ ಪರ್ಕ್ವಿಸಿಟ್ಸ್. ಈಗ ನಮಗೆ ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್ ವಿತ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್ ಅಂದ್ರೆ ಪ್ಯೂನ್ ಇಂದ ಹಿಡಿದು ಸಿಇಒ ವರ್ಗು, ಪ್ಯೂನ್ ಇಂದ ಹಿಡಿದು ಸಿಇಒ ವರ್ಗು ಎಲ್ಲರೂ ಈ ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್ ಆಗುತ್ತೆ. ಯಾವ್ದಾವ್ದು ಅಂತ ಪರ್ಕ್ವಿಸಿಟ್ಸ್? ಅದರಲ್ಲಿ ಮೊದಲನೇದು ವೆರಿ ಇಂಪಾರ್ಟೆಂಟ್ ಬಂದು ರೆಂಟ್ ಫ್ರೀ ಅಕಾಮಡೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರೆಂಟ್ ಫ್ರೀ ಅಕಾಮಡೇಷನ್. ಏನಿದು ರೆಂಟ್ ಫ್ರೀ ಅಕಾಮಡೇಷನ್ ಅಂದ್ರೆ ಏನು? ಮನೆ ಫ್ರೀ ಆಗಿ ಕೊಡೋದು ಕಂಪನಿಯು. ಮನೆ ಕ್ವಾರ್ಟರ್ಸ್ ಅಥವಾ ಕಂಪನಿ ಮನೆನ ಎಂಪ್ಲಾಯಿಗೆ ತಗೊಳಪ್ಪ, ಫ್ರೀ ಆಗಿ ನೀನು ನಿನ್ ಫ್ಯಾಮಿಲಿ ಮನೇಲಿ ಇರ್ರಿ ಅಂತ ಕೊಡೋದು. ಈ ಮನೆ ಕೊಟ್ಟಾಗ ಎಂಪ್ಲಾಯಿಗೆ ಬೆನಿಫಿಟ್ ಬರ್ತಾ ಇದೆ ತಾನೆ? ಅವನು ಅದೇ ತರ ಮನೇನ ಬಾಡಿಗೆ ತಗೊಂಡ್ರೆ ಬಾಡಿಗೆ ಕಟ್ಟಬೇಕಾಗಿತ್ತು ತಾನೆ? ಈಗ ಬಾಡಿಗೆ ಉಳಿಸ್ದಂಗ ಆಯ್ತು ತಾನೆ? ಯಾರು ಉಳಿಸಿದ್ರು? ಎಂಪ್ಲಾಯರ್ ಉಳಿಸಿದ್ರು. ಅಂದ್ರೆ ಎಂಪ್ಲಾಯರ್ ಒಂದಷ್ಟು ಬೆನಿಫಿಟ್ ಕೊಡ್ತಾ ಇದ್ದಾನೆ ಮನೆ ಕೊಡೋದ್ರಿಂದ. ಹಾಗಾದ್ರೆ ಆ ಮನೆನ ನಾವು ಯಾವ ರೀತಿ ವ್ಯಾಲ್ಯೂ ಮಾಡ್ತೀವಿ, ಆ ಮನೆ ಇಷ್ಟೇ ವ್ಯಾಲ್ಯೂ ಬರುತ್ತೆ ಅಂತ ಹೆಂಗ್ ಕಂಡುಹಿಡಿಯೋದು? ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಒಂದಷ್ಟು ರೂಲ್ಸ್ ಕೊಟ್ಟಿದೆ. ಈ ರೂಲ್ಸ್ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಏನದು ಅಂದ್ರೆ, ಇಲ್ಲಿ ಅಕಾಮಡೇಷನ್ ಯಾರು? ಕಂಪನಿ ಸ್ವಂತದ್ದ ಅಥವಾ ಕಂಪನಿನೇ ಬಾಡಿಗೆ ತಗೊಂಡು ಮನೇನ ಆ ಮನೇನ ಎಂಪ್ಲಾಯಿಗೆ ಫ್ರೀ ಆಗಿ ಕೊಟ್ಟಿದ್ದಾರೆ. ನೋಡಿ, ನಂದೇ ಕ್ವಾರ್ಟರ್ಸ್ ಇದ್ರೆ ಫ್ರೀ ಆಗಿ ಕೊಟ್ರೆ ಒಂದ್ ಲೆಕ್ಕ, ನಂದ್ ಕ್ವಾರ್ಟರ್ಸ್ ಇಲ್ಲ ಮನೆ ಇಲ್ಲ, ನಾನು ಬೇರೆಯವರಿಂದ ಬಾಡಿಗೆ ತಗೊಂಡು ಆ ಬಾಡಿಗೆ ಮನೇನ ನನ್ನ ಎಂಪ್ಲಾಯಿಗೆ ಫ್ರೀ ಆಗಿ ಕೊಟ್ಟಿದ್ದೀನಿ. ಈ ತರ ಎರಡು ಕ್ಲಾಸಿಫಿಕೇಶನ್ ಬರುತ್ತೆ. ಈಗ ಅಕಾಮಡೇಷನ್ ಓನ್ಡ್ ಬೈ ಕಂಪನಿ, ಏನಿದು ಅಕಾಮಡೇಷನ್ ಓನ್ಡ್ ಬೈ ಕಂಪನಿ ಅಂದ ಹೇಗೆ? ಅಕಾಮಡೇಷನ್ ಕಂಪನಿದೆ ಆದ್ರೆ ಹೆಂಗೆ? ಆಗ ಅದನ್ನ ನಾವು ಮೂರ್ ರೀತಿನಲ್ಲಿ ಡಿವೈಡ್ ಮಾಡ್ತೀವಿ. ಏನದು ಅಂತ ಹೇಳಿದ್ರೆ, ಅಕಾಮಡೇಷನ್ ಯಾವ ಊರಲ್ಲಿ ಕೊಟ್ಟಿದ್ದಾರೆ, ಆ ಊರಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ. ವೆರಿ ಸಿಂಪಲ್, ಅಕಾಮಡೇಷನ್ ಎಲ್ಲಿದೆ, ಆ ಊರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ. ಸಿ, ಲೆಸ್ ದಾನ್ 10 ಲ್ಯಾಕ್ಸ್ ಪಾಪ್ಯುಲೇಷನ್ ಇರೋ ಪ್ಲೇಸ್ ಮನೆ ಕೊಟ್ರೆ ಹಾಗೆ, ಮೋರ್ ದಾನ್ 10 ಲ್ಯಾಕ್ಸ್ ಪಾಪ್ಯುಲೇಷನ್, ಮೋರ್ ದಾನ್ 10 ಲ್ಯಾಕ್ಸ್ ಪಾಪ್ಯುಲೇಷನ್, ಲೆಸ್ ದಾನ್ 25 ಲ್ಯಾಕ್ಸ್ ಪಾಪ್ಯುಲೇಷನ್ ಇದ್ದಾಗ ಹಾಗೆ, 25 ಲ್ಯಾಕ್ಸ್ ಇಂಕ್ಲೂ ಜಾಸ್ತಿ ಪಾಪ್ಯುಲೇಷನ್ ಇರೋ ಪ್ಲೇಸ್ ಅಲ್ಲಿ ಮನೆ ಫ್ರೀಯಾಗಿ ಕೊಟ್ರೆ ಹ್ಯಾಶ್. ಸರ್, ಕ್ವಶನ್ ಪೇಪರ್ ಅಲ್ಲಿ ನಾವು ಹೆಂಗ್ ಸರ್ ಕಂಡುಹಿಡಿಯೋದು? ಪ್ರಾಬ್ಲಮ್ ಕೊಟ್ಟಿರ್ತಾನ ಅವನು? ಏನೂ ಇಲ್ಲ. ಈಗ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಎಷ್ಟಿದ್ಯಪ್ಪ? 1 ಕೋಟಿ ಮೇಲೆ ದಾಟಿದೆ. ಮೈಸೂರಲ್ಲಿ 50 ಲಕ್ಷ ದಾಟ್ತಾ ಇದೆ. ಅರ್ಥ ಆಗ್ತಿದ್ಯಾ? ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಏನಾಗಿದೆ, ಜಾಸ್ತಿ ಪಾಪ್ಯುಲೇಷನ್ ಇದೆ. ನಿಮ್ಗೆ ಕೊಟ್ರೆ ಅದೇ ತರದ ಪ್ರಾಬ್ಲಮ್ ಕೊಡ್ತಾರೆ. ಸೊ ಯಾವಾಗ್ಲೂ ಅಷ್ಟೇ, ಮೋರ್ ದಾನ್ 25 ಲ್ಯಾಕ್ಸ್ ಪಾಪ್ಯುಲೇಷನ್ ಇರುತ್ತೆ. ಅರ್ಥ ಆಗ್ತಿದ್ಯಾದ್ರೂ? ಈಗ ಸರ್, ಲೆಸ್ ದಾನ್ 10 ಲ್ಯಾಕ್ಸ್ ಪಾಪ್ಯುಲೇಷನ್ ಇರೋ ಪ್ಲೇಸ್ ಅಲ್ಲಿ ಮನೆ ಫ್ರೀ ಆಗಿ ಕೊಟ್ರೆ ಎಷ್ಟು ಟ್ಯಾಕ್ಸ್ ಮಾಡ್ತೀವಿ ಅಂದ್ರೆ, ಅವರ ಸ್ಯಾಲರಿನಲ್ಲಿ 7.5% ಆಫ್ ಸ್ಯಾಲರಿ ಎಷ್ಟು ಬರುತ್ತೆ ಅಷ್ಟನ್ನ ನಾವು ಟ್ಯಾಕ್ಸಬಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ಯಾಕ್ಸಬಲ್. ಅರ್ಥ ಆಗ್ತಿದ್ಯಾ? 7.5% ಆಫ್ ಸ್ಯಾಲರಿ ಈಸ್ ಟ್ಯಾಕ್ಸಬಲ್ ಇಫ್ ದ ಪಾಪ್ಯುಲೇಷನ್ ಈಸ್ ಲೆಸ್ ದಾನ್ 10 ಲ್ಯಾಕ್ಸ್ ಆಫ್ ಪ್ಲೇಸ್. ಮೋರ್ ದಾನ್ 10 ಲ್ಯಾಕ್ಸ್, ಲೆಸ್ ದಾನ್ 25 ಲ್ಯಾಕ್ಸ್ ಇದ್ರೆ 10% ಆಫ್ ಸ್ಯಾಲರಿ ಈಸ್ ಟ್ಯಾಕ್ಸಬಲ್. ಅರ್ಥ ಆಗ್ತಿದ್ಯಾ?
ಮೋರ್ ದನ್ 25 lakhs ಪಾಪ್ಯುಲೇಷನ್ ಇರೋದಾದ್ರೆ 15% ಆಫ್ ಸ್ಯಾಲ್ರಿ ಈಸ್ ಟ್ಯಾಕ್ಸ್. ಅರ್ಥ ಆಗ್ತಾ ಈಗ ನಿಮ್ಗೆ ಸರ್, ಹಾಗಾದ್ರೆ ಸ್ಯಾಲ್ರಿ ಅಂದ್ರೆ ಏನು? ಅದೇ ತರ ಇಂಪಾರ್ಟೆಂಟ್. ಸ್ಯಾಲ್ರಿ ಅಂದ್ರೆ ನಿನ್ನೆ ಕಾಂಪೊನೆಂಟ್ಸ್ ನೋಡಿದ್ವಿ, 10 components. ಆ 10 components ಸ್ಯಾಲ್ರಿ ಅಂತ ಹೇಳ್ತೀವ? ಇಲ್ಲ. ಇದರಲ್ಲಿ ಬರೀ ನಿಮಗೆ ಬೇಸಿಕ್ ಸ್ಯಾಲ್ರಿ ಬರುತ್ತೆ. ಒಂದ್ ನಿಮಿಷ, ಬೇಸಿಕ್ ಸ್ಯಾಲ್ರಿ ಬರುತ್ತೆ. ಇದರಲ್ಲಿ ಆಲ್ ಟ್ಯಾಕ್ಸಬಲ್ ಅಲೋಯೆನ್ಸಸ್, ಆಲ್ ಟ್ಯಾಕ್ಸಬಲ್ ಅಲೋಯೆನ್ಸಸ್ ಪ್ಲಸ್ ಬೋನಸ್, ಕಮಿಷನ್, ಫೀಸ್, ಇಷ್ಟು ಅಮೌಂಟ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಬೇಸಿಕ್ ಸ್ಯಾಲ್ರಿ, ಆಲ್ ಟ್ಯಾಕ್ಸಬಲ್ ಅಲೋಯೆನ್ಸಸ್, ಬೋನಸ್, ಕಮಿಷನ್, ಫೀ, ಇಷ್ಟು ಐಟಮ್ ಸೇರಿದ್ರೆ ಸ್ಯಾಲ್ರಿ ಬರುತ್ತೆ. ಎಷ್ಟು ಅಮೌಂಟ್ ಬರುತ್ತೆ ಅದರ ಮೇಲೆ 7.5%, 10% ಮತ್ತೆ 15% ಮಾಡ್ತೀವಿ. ಸಪೋಸ್ ಮನೆ ಕೊಟ್ಟಿದ್ದಾನೆ, ಮನೆ ಜೊತೆಗೆ ಫರ್ನಿಚರ್ಸ್ ಕೊಟ್ಟಿದ್ದಾನೆ. ಆಗ ಎಷ್ಟು ರೂಪಾಯಿ ಫರ್ನಿಚರ್ ಕೊಟ್ಟಿದ್ದಾರೆ ಕೇಳಬೇಕು. ಸಪೋಸ್ 150,000 rupees ಫರ್ನಿಚರ್ ಕೊಟ್ಟಿದ್ದಾರೆ ಅಂತ ಅನ್ಕೋಣ. ಆಗ ಫರ್ನಿಚರ್ ಕೊಟ್ಟಾಗ ಈ ವ್ಯಾಲ್ಯೂ ಏನಿದೆ 7.5%, 10%, 15% ಸ್ಯಾಲ್ರಿಗೆ, ಅದಕ್ಕೆ ನಿಮ್ಮ 10% ಕಾಸ್ಟ್ ಆಫ್ ಫರ್ನಿಚರ್ ನ ಏನ್ ಮಾಡ್ತೀವಿ, ಆ ವ್ಯಾಲ್ಯೂಗೆ ಆಡ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಇದೆಲ್ಲ ಸೇರಿ ನಿಮ್ಗೆ 6 lakh ಬಂತು ಅಂತ ಇಟ್ಕೊಳ್ಳಿ. ಎಷ್ಟು ಬಂತು? 6 lakh. 6 lakh ಮೇಲೆ 15%, ಓಕೆನಾ, ಎಷ್ಟು ಬರುತ್ತೆ ಅಷ್ಟು, 80,000 ಬರುತ್ತೆ. ಅಥವಾ 90, 15, 90 ನೋಡಮ್ಮ, 6 lakh ಇಂಟು 15% 90,000 ಕರೆಕ್ಟ್. 90,000 ಏನೋ ಪರ್ಚೇಸಸ್ ಮನೆದು ಪ್ಲಸ್ 50,000 ಫರ್ನಿಚರ್ ಕೊಟ್ಟಿದ್ರೆ 50,000 ಮೇಲೆ 10% ಎಷ್ಟು, 5,000. ಅದಕ್ಕೆ 90+5, 95,000 ಟ್ಯಾಕ್ಸ್. ಅರ್ಥ ಆಯ್ತಾ? ಈಗ ಇಲ್ಲಿಸ್ಟ್ರೇಷನ್ ಅರ್ಥ ಆಯ್ತಲ್ಲ ಈಸಿಯಾಗಿ. ಇದು ಪರ್ಪಸಿಸ್ ಇಫ್ ದ ಅಕಾಮಿಡೇಷನ್ ಈಸ್ ಓನ್ಡ್ ಬೈ ದ ಕಂಪನಿ. ವಾಟ್ ಹ್ಯಾಪನ್ಸ್ ಇಫ್ ಅಕಾಮಿಡೇಷನ್ ಈಸ್ ನಾಟ್ ಓನ್ಡ್ ಬೈ ದ ಕಂಪನಿ? ನಾಟ್ ಓನ್ಡ್ ಬೈ ಕಂಪನಿ, ಮನೆ ಕಂಪನಿದಲ್ಲ, ಕಂಪನಿನೇ ಬಾಡಿಗೆ ತಗೊಂಡು ಆ ಬಾಡಿಗೆ ಮನೆನ ಎಂಪ್ಲಾಯಿಗೆ ಫ್ರೀ ಆಗಿ ಕೊಟ್ಟಿದ್ದಾರೆ. ಆಗ ನಾವು ಆಕ್ಚುಯಲ್ ರೆಂಟ್ ಪೇಡ್ ಬೈ ಕಂಪನಿ ಎಷ್ಟು, ಕಂಪನಿ ವರ್ಷಕ್ಕೆ ಬಾಡಿಗೆ ಕೊಟ್ಟಿದ್ದಾನೆ ಆ ಮನೆಗೆ ಎಂಪ್ಲಾಯಿ ಅಲ್ಲ ಎಂಪ್ಲಾಯರ್, ಕಂಪನಿ ಎಷ್ಟು ಕೊಟ್ಟಿದೆ ಅದನ್ನ ನಾವು 15% ಆಫ್ ಸ್ಯಾಲ್ರಿ, ಏನಿದು 15% ಆಫ್ ಸ್ಯಾಲ್ರಿ ಅಂದ್ರೆ ಸ್ಯಾಲ್ರಿ ಅಂದ್ರೆ ಇದು ಎಷ್ಟು ಬರುತ್ತೆ ಅಲ್ವಾ. ಇದು ಫಾರ್ ಎಕ್ಸಾಂಪಲ್ ನಾವು ಅವಾಗಲೇ ಹೇಳಿದವ, ಇದೆಷ್ಟು ಬಂತು, 90,000 ಬಂತು. ಆಕ್ಚುಯಲ್ ರೆಂಟ್ ಸಪೋಸ್ ಒಂದ್ ತಿಂಗಳಿಗೆ 10,000 ಕೊಡ್ತಾ ಇದ್ರೆ ಕಂಪನಿ, 12 ತಿಂಗಳಿಗೆ ಎಷ್ಟು ಆಗುತ್ತೆ, 1,20,000 ಕರೆಕ್ಟ್. ಇವೆರಡರಲ್ಲಿ ಯಾವ್ ಜಾಸ್ತಿ ಇದೆ, ವಿಚ್ ಎವರ್ ಈಸ್ ಹೈಯರ್, ಯಾವ್ ಜಾಸ್ತಿ ಇದೆಯಪ್ಪ, ವಿಚ್ ಎವರ್ ಈಸ್ ಲೋಯರ್, ಸಾರಿ, ವಿಚ್ ಎವರ್ ಈಸ್ ಲೋಯರ್, 90,000. ಈ ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ಟ್ಯಾಕ್ಸ್ ಮಾಡ್ತೀವಿ. ಇದಕ್ಕೆ 10% ಕಾಸ್ಟ್ ಆಫ್ ಫರ್ನಿಚರ್ ಏನಾದ್ರು ಕೊಟ್ಟಿದ್ರೆ ಅದನ್ನ ಆಡ್ ಮಾಡ್ತೀವಿ. ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ? ಇದು ತುಂಬಾ ಈಸಿ ಇದೆ, ಕರೆಕ್ಟ್. ಇದು ಪಾಪ್ಯುಲೇಷನ್, ಪಾಪ್ಯುಲೇಷನ್ ಯಾವಾಗ್ಲೂ 25 lakhs ಪಾಪ್ಯುಲೇಷನ್ ಜಾಸ್ತಿನೇ ಇರುತ್ತೆ, ಅದನ್ನ ಈಸಿ ಆಗಿ ಮಾಡುತ್ತೆ. ಕ್ಲಿಯರ್ ಏನಪ್ಪ? ಇದು ರೆಂಟ್ ಫ್ರೀ ಅಕಾಮಿಡೇಷನ್ ಫಾರ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್. ಇದ್ ಬಿಟ್ಟು ಇನ್ನೊಂದು ಪಾಯಿಂಟ್ ಕೊಡ್ತಾನೆ, ಮನೆ ಕೊಡ್ತಾನೆ, ಮನೆಗೆ ಸರ್ವೆಂಟ್ ಕೊಟ್ಟಿದ್ದಾನೆ, ಯಾರ್ಯಾರು, ಸ್ವೀಪರ್ ಕೊಟ್ಟಿದ್ದಾನೆ, ಗಾರ್ಡನರ್ ಕೊಟ್ಟಿದ್ದಾನೆ, ಕುಕ್ ಕೊಟ್ಟಿದ್ದಾನೆ, ಸರ್ವೆಂಟ್ ಕೊಟ್ಟಿದ್ದಾನೆ, ಈ ತರದವ್ರು ಕೊಟ್ಟಿದ್ದಾನೆ. ಅವ್ರಿಗೆ ಸಂಬಳ ಎಲ್ಲ ಯಾರು ಕೊಡ್ತಾ ಇದಾರೆ, ಕಂಪನಿನೇ ಕೊಡ್ತಾ ಇದೆ. ಆಗ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಏನಾಗುತ್ತೆ? ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನಿಮ್ಮನೆ ಎಲೆಕ್ಟ್ರಿಸಿಟಿ ಬಿಲ್ಲು ಕಂಪನಿ ಕಟ್ತಾ ಇದೆ, ನಿಮ್ಮನೆ ವಾಟರ್ ಬಿಲ್ಲು ಕಂಪನಿ ಕಟ್ತಾ ಇದೆ, ಫುಲ್ಲಿ ಟ್ಯಾಕ್ಸಬಲ್. ಅರ್ಥ ಆಗ್ತಿದ್ಯಾ? ಅದೆಲ್ಲ ಕೂಡ ಏನೋ ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್ ಗೆ ಬರುತ್ತೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಸ್ಪೆಸಿಫೈಡ್ ಎಂಪ್ಲಾಯೀಸ್. ಸ್ಪೆಸಿಫೈಡ್ ಎಂಪ್ಲಾಯಿ ಅಂದ್ರೆ ಯಾರು? ಆ ಎಂಪ್ಲಾಯಿ ಆ ಕಂಪನಿನಲ್ಲಿ ಡೈರೆಕ್ಟರು ಆಗಿದ್ದು ಎಂಪ್ಲಾಯಿನೂ ಆಗಿದ್ರೆ ಅವ್ರನ್ನ ಸ್ಪೆಸಿಫೈಡ್ ಎಂಪ್ಲಾಯಿ ಅಂತ ಹೇಳ್ತೀವಿ. ಅಂದ್ರೆ ಈಗ ಕೋಲಾರ ಒಂದು ಕಂಪನಿನಲ್ಲಿ ಎಂಪ್ಲಾಯಿ
ಕಮ್ ಆ ಕಂಪನಿ ಡೈರೆಕ್ಟರ್ ಆಗಿದ್ದಾನೆ, ಈಸ್ ಅ ಡೈರೆಕ್ಟರ್ ಕಮ್ ಎಂಪ್ಲಾಯಿ. ಹೆಂಗೆ ಡೈರೆಕ್ಟರ್ ಆಗ್ತಾನೆ? ಆ ಕಂಪನಿ ಇದು ಒಂದಷ್ಟು ಜಾಸ್ತಿ ಶೇರ್ಸ್ ನ ಅವನು ಪರ್ಚೇಸ್ ಮಾಡಿದ್ದಾನೆ, ಹೌದಾ? ಸೊ ಇದು ಕೂಡ ಒಂದು ಡೆಫಿನೇಷನ್ ಆಗುತ್ತೆ. ಹೂ ಈಸ್ ಎ ಸ್ಪೆಸಿಫೈಡ್ ಎಂಪ್ಲಾಯಿ ಅಂದ್ರೆ ಎನ್ ಎಂಪ್ಲಾಯಿ ಕಮ್ ಡೈರೆಕ್ಟರ್ ಆಫ್ ಎ ಕಂಪನಿ. ಹೂ ಈಸ್ ಹ್ಯಾವಿಂಗ್ ಎ ಸಬ್ಸ್ಟಾನ್ಷಿಯಲ್ ಶೇರ್ಸ್ ಆಫ್ ದ ಕಂಪನಿ. ಹೂ ಇಸ್ ಹ್ಯಾವಿಂಗ್ ಅಂದ್ರೆ ಹೂ ಈಸ್ ಹ್ಯಾವಿಂಗ್ ಸಬ್ಸ್ಟಾನ್ಷಿಯಲ್ ಅಂದ್ರೆ ಮೆಜಾರಿಟಿ ಶೇರ್ಸ್ ಆಫ್ ದ ಕಂಪನಿ. ಮೂರನೇದು, ಹೂಸ್ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ ಮೋರ್ ದನ್ 50,000, 50,000 ಭಿಕ್ಷೆ ಬೇಡೋದು 50,000 ಬರುತ್ತೆ. ಅಲ್ಲಿಗೆ ಎಲ್ಲರೂ ಸ್ಪೆಸಿಫೈಡ್ ಎಂಪ್ಲಾಯೀಸ್. ಟೂ ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್, ಹೂ ಈಸ್ ಎ ಸ್ಪೆಸಿಫೈಡ್ ಎಂಪ್ಲಾಯಿ ಅಂತ ಯಾವಾಗ್ಲೂ ಕೇಳ್ತಿರ್ತಾರೆ, ಪ್ರತಿ ವರ್ಷನೂ ಕೇಳ್ತಾರೆ. ಮನೆ ಬೆಂಗಳೂರು ಯೂನಿವರ್ಸಿಟಿಗೆ ಬಂದಾಗ್ಲೂ ಕೇಳಿದ್ರು ಹೂ ಈಸ್ ಎ ಸ್ಪೆಸಿಫೈಡ್ ಎಂಪ್ಲಾಯಿ. ಏನ್ರಿ, ಯಾರು ಸ್ಪೆಸಿಫೈಡ್ ಎಂಪ್ಲಾಯಿ ಅಂದ್ರೆ ಹೂ ಈಸ್ ಎ ಎಂಪ್ಲಾಯಿ ಕಮ್ ಡೈರೆಕ್ಟರ್ ಆಫ್ ಎ ಕಂಪನಿ, ಹೂಸ್ ಇನ್ಕಮ್ ಈಸ್ ಮೋರ್ ದನ್ 50,000 ಅಂಡ್ ಹೂ ಈಸ್ ಹ್ಯಾವಿಂಗ್ ಎ ಸಬ್ಸ್ಟಾನ್ಷಿಯಲ್ ಶೇರ್ಸ್. ಸಬ್ಸ್ಟಾನ್ಷಿಯಲ್ ಅಂದ್ರೆ ಮೇಜರ್ ಶೇರ್ಸ್ ಆಫ್ ದ ಕಂಪನಿ, ಓಕೆನಾ? ಅವ್ರನ್ನ ಏನಂತ ಹೇಳ್ತೀವಿ, ಸ್ಪೆಸಿಫೈಡ್ ಎಂಪ್ಲಾಯಿ ಅಂತ ಹೇಳಿ. ಈ ಸ್ಪೆಸಿಫೈಡ್ ಎಂಪ್ಲಾಯಿಗೂ ಮನೆ ಕೊಟ್ಟಿರ್ತಾರೆ, ಸರ್ವೆಂಟ್ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ, ಬಟ್ ಕಾರು ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ. ಏನದು? ಮೋಟಾರ್ ಕಾರ್ ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ. ಮನೆ ಕೊಟ್ಟ, ಸರ್ವೆಂಟ್ ಕೊಟ್ಟ, ಫರ್ನಿಚರ್ ಕೊಟ್ಟ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟದ, ವಾಟರ್ ಬಿಲ್ ಕಟ್ಟದ, ಜೊತೆಗೆ ಕಾರ್ ಕೊಟ್ಟಿದ್ದಾನೆ, ಕಾರ್ ಜೊತೆಗೆ ಡ್ರೈವರ್ ಕೊಟ್ಟಿದ್ದಾನೆ, ಎಕ್ಸ್ಪೆನ್ಸಸ್ ಕಂಪನಿನೇ ಕೊಡ್ತಾ ಇದೆ. ಆಗ ನಾವು ಯೋಚನೆ ಮಾಡಬೇಕು, ಈಗ ಎಂಪ್ಲಾಯಿಗೆ ಅಂತ ಮೋಟಾರ್ ಕಾರ್ ಕೊಟ್ಟಾಗ ಕಂಪನಿ ಇದೆ ಕಾರು, ಎಕ್ಸ್ಪೆನ್ಸಸ್ ಎಲ್ಲ ಕಂಪನಿ ಇದೆ, ಆ ಕಾರ್ ನ ಎಂಪ್ಲಾಯಿ ಏನಾದ್ರು ಅವನು ಪರ್ಸನಲ್ ಗೂ ಯೂಸ್ ಮಾಡಿ ಅಫಿಷಿಯಲ್ ಗೂ ಯೂಸ್ ಮಾಡಿದ್ರೆ ಮಾತ್ರ ಜ್ಞಾಪಕ ಇಟ್ಕೊಳ್ಬೇಕು, ಬೇರೆ ಇನ್ಯಾವ್ದು ಜ್ಞಾಪಕ ಇಟ್ಕೊಳ್ಳೋ ಹೋಗ್ಬೇಡಿ. ನಾನು ಯಾಕೆ ಜ್ಞಾಪಕ ಇಟ್ಕೊಳ್ಬೇಕು, ಒಂದಿದೆ ಅದು ಹೇಳ್ತೀನಿ. ಸಪೋಸ್ ನನಗೆ ಕಾರ್ ಕೊಟ್ಟಿದ್ದಾರೆ ಕಂಪನಿ, ಎಕ್ಸ್ಪೆನ್ಸಸ್ ಎಲ್ಲ ಕಂಪನಿನೇ ಕೊಟ್ಟಿದೆ, ನಾನು ಪ್ಯೂರ್ಲಿ ಆಫೀಸ್ಗೆ ಯೂಸ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ, ನನ್ಗೆ ಏನಾದ್ರು ಬೆನಿಫಿಟ್ ಬಂದಿದ್ಯಾ? ಏನಿದೆ, ಯಾಕೆ ಆಫೀಸ್ಗೆ ಯೂಸ್ ಮಾಡಿದ್ದೀನಿ, ನನ್ಗೆ ಕೊಟ್ಟಿದ್ಯಾ ನೀನ? ಇಲ್ಲ, ಆಫೀಸ್ ಯೂಸ್ ಮಾಡಿದ್ರೆ ಫುಲ್ಲಿ ಎಕ್ಸೆಪ್ಟೆಡ್. ಸಪೋಸ್ ಫುಲ್ ಪರ್ಸನಲ್ ಗೆ ಯೂಸ್ ಮಾಡಿದ್ವಿ, ಕಾರ್ ಇಟ್ಕೊಳ್ರಿ ಸರ್, ಇಟ್ಕೊಳ್ಳಿ, ಮಜಾ ಮಾಡಿ, ಓಡಿಸ್ಕೊಳ್ಳಿ ಪರ್ಸನಲ್ ಗೆ, ಆಗ ಫುಲ್ ಎಷ್ಟು ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಆ ದುಡ್ಡೆಲ್ಲ ಟ್ಯಾಕ್ಸಬಲ್ ಆಗುತ್ತೆ. ಯಾಕೆ? ಅದು ಪರ್ಸನಲ್ ಗೆ ಅಂತ ಕೊಟ್ಟಿರೋದು. ಅದೊಂದೇ ಅಲ್ಲ, ಆ ಕಾರ್ ಎಷ್ಟು ಬೆಲೆ ಬರುತ್ತಲ್ವ, ಆ ಬೆಲೆ ಕಾರ್ ಅಲ್ಲಿ 10% ಎಕ್ಸ್ಪೆನ್ಸಸ್ ಆಡ್ ಮಾಡ್ತೀನಿ. ಸಪೋಸ್ ಪರ್ಸನಲ್ ಗೆ ಯೂಸ್ ಮಾಡಿದೆ ತಿಳ್ಕೊಳ್ಳಿ, ವರ್ಷಕ್ಕೆ 1-2 ಲಕ್ಷ ರೂಪಾಯಿ ಖರ್ಚಾಯ್ತು ತಿಳ್ಕೊಳ್ಳಿ, ಪೆಟ್ರೋಲ್ ರಿಪೇರ್ಸ್ ಮೇಂಟೆನೆನ್ಸ್ ಎಲ್ಲ, ಕಾರ್ 6 ಲಕ್ಷ ಅಂತ ತಿಳ್ಕೊಳ್ಳಿ, 6 ಲಕ್ಷದ ಮೇಲೆ 10% ಎಷ್ಟಾಯ್ತು, 60,000, 2 ಲಕ್ಷ ಪ್ಲಸ್ 60,000, 2 ಲಕ್ಷದ 60,000 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥಾತ್ ಯಾವಾಗ ಅದು, ಇಫ್ ಕಾರ್ ಈಸ್ ಓನ್ಡ್ ಬೈ ಕಂಪನಿ ಆಲ್ ದ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಕಂಪನಿ. ನೌ ಇಫ್ ದ ಕಾರ್ ಈಸ್ ಯೂಸ್ ಫಾರ್ ಪಾರ್ಟ್ಲಿ ಪರ್ಸನಲ್ ಅಂಡ್ ಪಾರ್ಟ್ಲಿ ಅಫಿಷಿಯಲ್, ನಾನು ಪವನ್ ಕಾರ್ ಕೇಳಕ್ ಆಗುತ್ತಾ, ಏ ಕಾರ್ ಕೊಟ್ಟಿದ್ದೀನಿ ನೀನು ಪರ್ಸನಲ್ ಯೂಸ್ ಮಾಡ್ಕೊಂಡೇನೆ ಅಂತ ಅವ್ನು ಸುಳ್ಳು ಹೇಳ್ತಾನೆ, ಏ ದೇವರ ಸರ್ ಇಲ್ಲ ಸರ್ ಯೂಸ್ ಮಾಡಿಲ್ಲ ಅಂತ ಹೇಳ್ತಾನೆ. ಏ ಇಲ್ಲಿ ಏನಿಲ್ಲ ಸರ್, ಮೊನ್ನೆ ನನ್ನ ಹೆಂಡತಿಗೆ ಶಾಪಿಂಗ್ ಅಂತ ಕಾರ್ ಕೊಟ್ಟು ಕಳಿಸಿದ್ದೆ ಸರ್, ನನ್ನ ಮಗನ ಸ್ಕೂಲ್ ಡ್ರಾಪ್ ಮಾಡಕ್ಕೆ ಅಂತ ಕಾಲ್ ಕಳಿಸಿದ್ದೆ ಸರ್, ಆಮೇಲೆ ಆಫೀಸ್ಗೆ ಬಂದ್ಬಿಟ್ಟೆ ಸರ್ ಕಾರ್ ತಗೊಂಡು, ಯೂಸ್ ಮಾಡಿದಾನೆ ಇಲ್ಲ ಪರ್ಸನಲ್ ಗೆ. ಆಗ ನಾವು ಮೋಟಾರ್ ಕಾರ್ ನ ವ್ಯಾಲ್ಯೂ ಮಾಡಬೇಕಾಗುತ್ತೆ. ವ್ಯಾಲ್ಯೂ ಆಫ್ ಮೋಟಾರ್ ಕಾರ್ ಯಾವಾಗ ಯೂಸ್ ಫಾರ್ ಬೋತ್ ದ ಪರ್ಪಸಸ್, ಕರೆಕ್ಟಾ? ಯೂಸ್ ಫಾರ್ ಬೋತ್ ದ ಪರ್ಪಸ್, ಬೋತ್ ದ ಪರ್ಪಸ್ ಅಂದ್ರೆ ಯಾವ್ದು, ಪರ್ಸನಲ್ ಗು ಅಫಿಷಿಯಲ್, ಎಷ್ಟು ಟ್ಯಾಕ್ಸ್ ಬಂದು? ಆವಾಗ ನಮಗೆ ಒಂದು ಕ್ವಶನ್ ಬರುತ್ತೆ, ಅದು ಸ್ಮಾಲ್ ಕಾರ ಬಿಗ್ ಕಾರ, ಸ್ಮಾಲ್ ಅಂದ್ರೆ ಬಿಗ್ ಅಂದ್ರೆ ಹೆಂಗೆ? ಸ್ಮಾಲ್ ಕಾರ್ ಅಂತ ಹೇಳಿದ್ರೆ ವಿಚ್ ಈಸ್ ಲೆಸ್ ದನ್ 1,600 cc ಕಾರ್, ಕಡಿಮೆ ಕಾರ್ ಅಂದ್ರೆ ಯಾವ್ದು, ಲೆಸ್ ದನ್ 1,600 cc ಕಾರ್, ದೊಡ್ಡ ಕಾರ್ ಅಂದ್ರೆ ಏನು, ಮೋರ್ ದನ್ 1,600 cc ಕಾರ್. ಈಸಿಯಾಗಿ ಅವನೇ ಕೊಟ್ಟಿರ್ತಾನೆ ಕ್ವಶನ್. ನಿಮಗೆ ಸ್ಮಾಲ್ ಕಾರ್ ಕೊಟ್ಟಿದ್ರೆ 1,800 ಪರ್ ಮಂತ್ ಈಸ್ ಟ್ಯಾಕ್ಸಬಲ್, 1,800 ಪರ್ ಮಂತ್ ಈಸ್ ಟ್ಯಾಕ್ಸಬಲ್. ಇಫ್ ಇಟ್ ಈಸ್ ಎ ಬಿಗ್ ಕಾರ್ 2,400 ಪರ್ ಮಂತ್ ಈಸ್ ಟ್ಯಾಕ್ಸಬಲ್. ಅರ್ಥ ಆಗ್ತಿದ್ಯಾ? ಈಸಿ ಟು ರಿಮೆಂಬರ್, 1,800, 2,400. ಸಪೋಸ್ ಕಾರ್ ಜೊತೆ ಡ್ರೈವರ್ ಕೊಟ್ಟಿದ್ದ ಅಂತ, ಆಗ ಅನ್ ಅಡಿಷನಲ್ 900 ಪರ್ ಮಂತ್ ವಿಲ್ ಬಿ ಆಡೆಡ್ ಟು ದ ವ್ಯಾಲ್ಯೂ ಆಫ್ ದ ಕಾರ್. ಅರ್ಥ ಆಗ್ತಿದ್ಯಾ? ಕಾರ್ ಜೊತೆ ಡ್ರೈವರ್ ಕೊಟ್ಟಿದ್ರೆ ಡ್ರೈವರ್ ಗೆ ಅಡಿಷನಲ್ ಆಗಿ 900 ರುಪೀಸ್ ವಿಲ್ ಬಿ ಆಡೆಡ್ ಇಫ್ ದ ಸ್ಮಾಲ್ ಕಾರ್ ಈಸ್ ಗಿವನ್ ಅಂಡ್ ಅ ಬಿಗ್ ಕಾರ್ ಈಸ್ ಗಿವನ್.
ಅರ್ಥ ಆಗ್ತಿದ್ಯಾ? ಇಷ್ಟು ಮೋಟರ್ ಕಾರ್ ಆಯ್ತು. ತುಂಬಾ ಸಿಂಪಲ್ ಆಗಿ ಇಷ್ಟೇ ಸಾಕು, ಎನ್ ಇ ಪಿ ಸಿಲೆಬಸ್ ಅವ್ರಿಗೆ ಸಾಕು, ನಾನ್ ಎನ್ ಇ ಪಿ ಅವ್ರಿಗೂ ಇಷ್ಟೇ ಸಾಕು. ಈಗ ಇನ್ನೊಂದು ಪಾಯಿಂಟ್ ಹೇಳಿದೆ, ಏನದು ಪರ್ಪಸಸ್ ಅರ್ಥ ಆಯ್ತಾ? ಈಗ ಎಕ್ಸೆಂಪ್ಟೆಡ್ ಅಲೋಯೆನ್ಸಸ್ ಬಗ್ಗೆ ಒಂದು ಮೂರು ನಾಲ್ಕು ಪಾಯಿಂಟ್ ಇದೆ, ಅದನ್ನ ಹೇಳ್ಬೋದು. ಎಕ್ಸೆಂಪ್ಟೆಡ್ ಅಂದ್ರೆ ಈ ಅಲೋಯೆನ್ಸಸ್, ಈ ಕೈಂಡ್ ಬೆನಿಫಿಟ್ಸ್ ಕೊಟ್ರೆ, ಈ ಸರ್ವಿಸಸ್ ಕೊಟ್ರೆ ಒಂದ್ ರೂಪಾಯಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಯಾವ್ದು ಅಂದ್ರೆ ಮೆಡಿಕಲ್ ಇನ್ಶೂರೆನ್ಸ್, ಏನಿದು ಮೆಡಿಕಲ್ ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್, ಗ್ರೂಪ್ ಇನ್ಶೂರೆನ್ಸ್, ಓಕೆನಾ, ಹಾಗೆ ಫ್ರೀ ಲ್ಯಾಪ್ಟಾಪ್, ಓಕೆನಾ, ಆಮೇಲೆ ಟೆಲಿಫೋನ್, ಟೆಲಿಫೋನ್ ಎಕ್ಸ್ಪೆನ್ಸಸ್, ಇವೆಲ್ಲ ಕೊಟ್ರೆ ಫುಲ್ಲಿ ಎಕ್ಸೆಂಪ್ಟೆಡ್ ಅಲೋಯೆನ್ಸಸ್. ಅರ್ಥ ಆಗ್ತಿದ್ದೀರಪ್ಪ? ಯಾವ್ಯಾವು? ಮೆಡಿಕಲ್ ಅಥವಾ ಗ್ರೂಪ್ ಇನ್ಶೂರೆನ್ಸ್ ಅಥವಾ ಫ್ರೀ ಲ್ಯಾಪ್ಟಾಪ್ ಅಥವಾ ಟೆಲಿಫೋನ್ ಏನಾದ್ರೂ ಕೊಟ್ಟಿದ್ರೆ ಇಟ್ ಈಸ್ 100% ಎಕ್ಸೆಂಪ್ಟೆಡ್ ಪರ್ಪಸಸ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಈಗ ಲೆಟ್ ಅಸ್ ಕಮ್ ಟು ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಡೇ, ಈಸ್ ಪ್ರಾವಿಡೆಂಟ್ ಫಂಡ್. ಏನಿದು ಪ್ರಾವಿಡೆಂಟ್ ಫಂಡ್? ನಾನು ಏನೇನೇ ಹೇಳಿದ್ದೀನಿ, ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿದ್ರೆ ನಮ್ಮ ರಿಟೈರ್ಮೆಂಟ್ ಅರೇಂಜ್ಮೆಂಟ್ ಪ್ಲಾನ್. ಏನದು ರಿಟೈರ್ಮೆಂಟ್ ಅರೇಂಜ್ಮೆಂಟ್ ಪ್ಲಾನ್? ಕರೆಕ್ಟ್. ಎಂಪ್ಲಾಯಿ ಜಾಯಿನ್ ಆಗಿರೋ ಮಂತ್ ಇಂದ ಪಿ ಎಫ್ ಅನ್ನ, ಹೌದಾ, ಎಂಪ್ಲಾಯಿ ಒಂದಷ್ಟು ದುಡ್ಡನ್ನ ಹಾಕ್ತಾ ಇರ್ತಾರೆ. ಎಂಪ್ಲಾಯಿ ತಿಂಗಳ ತಿಂಗಳ ಎಷ್ಟಾಗ್ತಾನೆ ಅಷ್ಟೇ ಅವ್ರ ಎಂಪ್ಲಾಯರ್ ಕಂಪನಿ ಕೂಡ ಹಾಕುತ್ತೆ, ಟೋಟಲ್ ಅಮೌಂಟ್ ಬರುತ್ತೆ. ಕರೆಕ್ಟ್. ಈ ತರ ಅವನು ಜಾಯಿನ್ ಆದಾಗಿಂದ ರಿಟೈರ್ಮೆಂಟ್ ಆಗುವವರೆಗೂ, ಹೌದಾ, ಅವನಿಗೆ ದುಡ್ಡು ಬರ್ತಾ ಇರ್ತದೆ ಪ್ರತಿ ತಿಂಗಳು ಪ್ರತಿ ವರ್ಷ. ಕಂಪನಿ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಸೇವಿಂಗ್ಸ್ ಆಗುತ್ತೆ. ಕರೆಕ್ಟ್. ಅವನ ದುಡ್ಡಲ್ಲ ಅವನು ಎಂತ ಹಾಕಿದ್ದಾನೆ. ಆದ್ರೆ ನೀನ್ ದುಡ್ಡು ಎಷ್ಟು ಹಾಕಿದ್ಯೋ, ನಿನ್ ಕಂಪನಿನೂ ಅಷ್ಟೇ ಹಾಕಿದ್ರೆ ನಿನ್ ಬೆನಿಫಿಟ್ ಬರ್ತಾ ಇದೆಯೋ ಅಲ್ವಾ? ಬರ್ತಾ ಇದೆ. ಹಾಗಾದ್ರೆ ಟ್ಯಾಕ್ಸ್ ಮಾಡ್ಬೇಕಾ ಬೇಡವಾ? ಮಾಡಬೇಕು. ಮಾಡಬೇಕು ಅಂದ್ರೆ ಎಷ್ಟು ಮಾಡಬೇಕು? ಅದು ಕ್ವಶ್ಚನ್ ಮಾರ್ಕ್. ಪ್ರತಿ ವರ್ಷ ನಿಮ್ ದುಡ್ಡು ಇಷ್ಟ ಆಗುತ್ತೆ, ಅದಕ್ಕೆ ಏನ್ ಆಡ್ ಆಗುತ್ತೆ? ಇಂಟ್ರೆಸ್ಟ್ ಕೂಡ ಬರುತ್ತೆ. ಕರೆಕ್ಟ್. ಇಂಟ್ರೆಸ್ಟ್ ಅಮೌಂಟ್ ಟ್ಯಾಕ್ಸ್ ಮಾಡ್ಬೇಕಾ ಬೇಡವಾ? ಅದು ಕೂಡ ರೂಲ್ಸ್ ಹೇಳುತ್ತೆ. ಅರ್ಥ ಆಯ್ತಾ? ಈಗ ನಮ್ಗೆ ಪಿ ಎಫ್ ಅಲ್ಲಿ, ಪ್ರಾವಿಡೆಂಟ್ ಫಂಡ್ ಅಲ್ಲಿ ನಾಲ್ಕು ತರ ಪ್ರಾವಿಡೆಂಟ್ ಫಂಡ್ ಇದೆ. 1, 2, 3, 4. ಇದೇ ಜಾಸ್ತಿ ನಾವು ಕೈಕೊಳ್ಳಕ್ ಹೋಗ್ಬೇಡಿ, ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಮೊದಲನೇ ದಿನ ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೀನಿ, ಎಸ್ ಪಿ ಎಫ್, ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್. ಎರಡನೇದು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಮೂರನೇದು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ನಾಲ್ಕನೇದು ಪಿಪಿಎಫ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಓಕೆನಾ? ನೀವು 1, 2, 3 ಒಂದು ಚೂರು ನಾಪೇ ಕೂಡ ಹೋಗ್ಬೇಕು, ಯಾಕೆ ಅಂತ ಇವಾಗ ಗೊತ್ತಾಗುತ್ತೆ. ಈಗ ಸಪೋಸ್ ಎಂಪ್ಲಾಯಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಪಿ ಎಫ್ ಮಾಡಿದ್ರೆ, ಎಸ್ ಪಿ ಎಫ್ ಮಾಡಿದ್ರೆ ಎಕ್ಸೆಂಪ್ಟೆಡ್, ಯು ಆರ್ ಪಿ ಎಫ್ ಮಾಡಿದ್ರೆ ಎಕ್ಸೆಂಪ್ಟೆಡ್, ಪಿಪಿಎಫ್ ಮಾಡಿದ್ರು ಎಕ್ಸೆಂಪ್ಟೆಡ್, ಆರ್ ಪಿ ಎಫ್ ಮಾಡಿದ್ರು ಎಕ್ಸೆಂಪ್ಟೆಡ್. ಯಾಕೆ ಅಂತ ಹೇಳಿದ್ರೆ ಎಂಪ್ಲಾಯಿ ಪಾಪ ದುಡ್ಡು ಉಳಿಸ್ತಾವೆ, ಅವನ್ ದುಡ್ಡು, ಅವನಿಗೆ ಬೆನಿಫಿಟ್ ಬರ್ತಾ ಇಲ್ಲ. ಬರ್ತಾ ಇದೆಯಾ? ಬರ್ತಾ ಇಲ್ಲ. ಎರಡನೇ ಪಾಯಿಂಟ್, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. ಕಂಪನಿ ನೀನ್ ಎಷ್ಟು ಹಾಕಿದ್ಯೋ ಅಷ್ಟು ದುಡ್ಡು ಕಂಪನಿ ಕೊಡ್ತಾ ಇದೆ. ಎಸ್ ಪಿ ಎಫ್ ಅಲ್ಲಾದ್ರೆ ಎಕ್ಸೆಂಪ್ಟೆಡ್, ಯು ಆರ್ ಪಿ ಎಫ್ ಅಲ್ಲಾದ್ರೆ ಎಕ್ಸೆಂಪ್ಟೆಡ್, ಪಿ ಪಿ ಎಫ್ ಅಲ್ಲಾದ್ರೆ ಎಕ್ಸೆಂಪ್ಟೆಡ್. ಹಾಗಾದ್ರೆ ಎಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ಆರ್ ಪಿ ಎಫ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು ಮಾಡ್ತೀವಿ? ಇಫ್ ಯುವರ್ ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ಸ್ ಎಕ್ಸೆಸ್ ಆಫ್ 12% ಆಫ್ ಸ್ಯಾಲರಿ ಈಸ್ ಟ್ಯಾಕ್ಸ್. ಅಂದ್ರೆ ನಿಮ್ಮ ಸ್ಯಾಲರಿನಲ್ಲಿ 12% ಗಿಂತಲೂ ಕಂಪನಿ ಜಾಸ್ತಿ ಕೊಟ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. 12% ಗಿಂತಲೂ ಜಾಸ್ತಿ ಕೊಟ್ರೆ. ಸರ್, ಸ್ಯಾಲರಿ ಅಂದ್ರೆ ಏನೇನು? ಸೇಮ್ ಎಚ್ ಆರ್ ಐ ನಲ್ಲಿ ಏನೇನಿದೆ? ಬೇಸಿಕ್ ಸ್ಯಾಲರಿ, ಡಿ ಎ ರಿಟೈರ್ಮೆಂಟ್ ಬರಬೇಕು, ಪ್ಲಸ್ ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಅಂತ ಹೇಳಿದ್ದೆ. ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್, ಬೇಸಿಕ್ ಸ್ಯಾಲರಿ 1 ಲಕ್ಷ ಇದೆ, ಡಿ ಎ 60,000 ಇದೆ, ಕಮಿಷನ್ 40,000 ಇದೆ, ಒಟ್ಟು ಎಷ್ಟಾಯ್ತಪ್ಪ? 2 ಲಕ್ಷ ಆಯ್ತು. ಸಪೋಸ್ ನಿಮ್ ಕಂಪನಿ 15% ಆಗ್ತಾ ಇದೆ ಪಿ ಎಫ್ಗೆ, ಆರ್ ಪಿ ಎಫ್ಗೆ ಎಷ್ಟು? 15% ಆಗ್ತಾ ಇದ್ರೆ
ರೂಲ್ಸ್ ಏನ್ ಹೇಳ್ತಾ ಇದೆಯಪ್ಪ, 12% ವರ್ಗು ಟ್ಯಾಕ್ಸಬಲ್ ಅಂತ ಹೇಳ್ತಾ ಇದೆ, ಎಕ್ಸೆಂಪ್ಟೆಡ್ ಅಂತ ಹೇಳ್ತಾ ಇದೆ. ಮೋರ್ ದನ್ 12% ಇದ್ರೆ ಟ್ಯಾಕ್ಸ್ ಮಾಡೋದು. ಈಗ 15 ರಿಂದ 12 ಅಂದ್ರೆ ಎಷ್ಟು? 3%. ಹಾಗಾದ್ರೆ 2 ಲ್ಯಾಕ್ಸ್ ಮೇಲೆ 3% ಮಾತ್ರ ಟ್ಯಾಕ್ಸ್ ಮಾಡೋದು. ಸಪೋಸ್ 12% ಎಕ್ಸಾಕ್ಟ್ ಮಾಡಿದ್ರೆ ಎಕ್ಸೆಂಪ್ಟೆಡ್, 12 ಕಡಿಮೆ ಮಾಡಿದ್ರೆ ಎಕ್ಸೆಂಪ್ಟೆಡ್, 12 ಜಾಸ್ತಿ ಮಾಡಿದ್ರೆ ಆವಾಗ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಯ್ತಾ? 12% ಸ್ಯಾಲ್ರಿ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಇದೆ ಇದೆ ತಿಳ್ಕೋಗಿದ್ದೇನಕ್ಕೆ ಇದರ್ಥ ಆಯ್ತು ಪಾಯಿಂಟ್. ಈಗ ಇದೊಂದೇ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಕಟ್ಕೊಳ್ಬೇಕಾಗುತ್ತೆ. ಇದಾದ್ಮೇಲೆ ಇದೊಂದು ಪಾಯಿಂಟ್ ಏನದು ಅಂದ್ರೆ ಇಂಟ್ರೆಸ್ಟ್ ಆನ್ ಪಿ ಎಫ್. ಇಂಟ್ರೆಸ್ಟ್ ಆನ್ ಪಿ ಎಫ್ ನೋಡಿ, ಎಸ್ ಪಿ ಎಫ್ ಅಲ್ಲಾದ್ರೆ ಎಕ್ಸೆಂಪ್ಟೆಡ್, ಯು ಆರ್ ಪಿ ಎಫ್ ಅಲ್ಲಾದ್ರೆ ಎಕ್ಸೆಂಪ್ಟೆಡ್, ಪಿ ಪಿ ಎಫ್ ಅಲ್ಲಾದ್ರೆ ಎಕ್ಸೆಂಪ್ಟೆಡ್. ಎಲ್ಲಿ ಟ್ಯಾಕ್ಸ್ ಮಾಡ್ತೀವಿ? ಓನ್ಲಿ ಆರ್ ಪಿ ಎಫ್. ಹಾಗಾದ್ರೆ ಏನ್ ನಾಪ ಇಟ್ಕೊಳ್ಬೇಕು ನಾವು? ಆರ್ ಪಿ ಎಫ್ ಮಾತ್ರ ನಾಪ ಇಟ್ಕೊಳ್ಬೇಕು, ಬಾಕಿ ಎಲ್ಲ ಬಿಡ್ಬೇಕು. ಓಕೆನಾ? ಹಾಗಾದ್ರೆ ಇದು ಎಷ್ಟು ಟ್ಯಾಕ್ಸ್ ಮಾಡ್ತೀವಿ ಅಂದ್ರೆ ಎಕ್ಸೆಸ್ ಆಫ್ 9.5% ಅಂದ್ರೆ ನಿಮಗೆ ಬಡ್ಡಿ ರೇಟು 9.5% ಗಿಂತಲೂ ಜಾಸ್ತಿ ಇದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು ಪರ್ಸೆಂಟ್? 9.5%. ಸೇ ಫಾರ್ ಎಕ್ಸಾಂಪಲ್, 15,000 ರುಪೀಸ್ ಓಕೆನಾ ಇಂಟ್ರೆಸ್ಟ್ ಬಂದಿದೆ, ಇದನ್ನ 15% ರೇಟ್ ಅಲ್ಲಿ ಕೊಟ್ಟವನೆ ನಿಮಗೆ 15,000. ಎಷ್ಟು ಪರ್ಸೆಂಟ್ ಕೊಟ್ಟವನೆ? 15%. ಎಕ್ಸೆಂಪ್ಟೆಡ್ ಎಷ್ಟುವರೆಗೂ ಇದೆ? ಹಾಗಾದ್ರೆ ಡಿಫರೆನ್ಸ್ ಎಷ್ಟು ಕೊಟ್ಟವನೆ? 5.5%. ಕರೆಕ್ಟ್. ಹಾಗಾದ್ರೆ 15,000 15% ಆದ್ರೆ 9.5% ಎಷ್ಟ್ ಆಗುತ್ತೆ? ಸಾರಿ, 5.5% 5% ಎಷ್ಟ್ ಆಗುತ್ತೆ? 5.5 5.5% ಎಷ್ಟ್ ಆಗುತ್ತೆ? 5,500 ರೂಪಾಯಿ. 15,000 ರುಪೀಸ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ನಿನ್ ದುಡ್ಡಲ್ಲಿ ಎಷ್ಟು ದುಡ್ಡು ಇತ್ತಲ್ವಾ, ಪಿ ಎಫ್ ಅಮೌಂಟ್ ಎಷ್ಟು ಇತ್ತಲ್ವಾ, ಅದರ ಮೇಲೆ 15% ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾನೆ? 15%. 15% 15,000. ಬಟ್ ಎಕ್ಸೆಂಪ್ಷನ್ ಎಷ್ಟಿರೋದು? ಅಪ್ ಟು 9.5%. ಹಾಗಾದ್ರೆ 15 ಅಲ್ಲಿ 9.5 ಅಂದ್ರೆ 5.5% ಟ್ಯಾಕ್ಸಬಲ್ ಆಗುತ್ತೆ. ಹಾಗಾದ್ರೆ 15,000 ಇಸ್ ಫಾರ್ 15%, ವಾಟ್ ಇಸ್ ಫಾರ್ 5.5%? 5,500 ಇಸ್ ಟ್ಯಾಕ್ಸ್ ಇನ್ ಎಕ್ಸೆಸ್ ಆಗಿರೋದು. ಅರ್ಥ ಆಯ್ತಾ? 15,000 divided by 15 into 5.5 ಓಕೆನಾ? ಕ್ಲಿಯರಾ? ಎಸ್ ಅರ್ ನೋ? ಈ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಅದ್ ನಾಪ ಇಟ್ಕೋಬೇಕು. ಓಕೆನಾ? ನಾ ಯಾಕೆಂದ್ರೆ ವಿಡಿಯೋ ಮಾಡ್ತಾ ಇದೀನಲ್ವಾ, ಹುಡುಗರಿಗೆ ಅರ್ಥ ಆಗ್ಬೇಕು, ಅದಕ್ಕೋಸ್ಕರ. ನಾಲ್ಕನೇ ಪಾಯಿಂಟ್ ಇದೆ, ಲಂಪ್ಸಮ್ ವಿಡ್ರಾಯ್. ಏನಿದು ಲಂಪ್ಸಮ್ ವಿಡ್ರಾಯ್? ಸಪೋಸ್ ನೀವು ರಿಟೈರ್ಡ್ ಆಗ್ಲಿ ಅಥವಾ ಮಧ್ಯದಲ್ಲಿ ಕೆಲಸ ಬಿಟ್ಬಿಡ್ರಿ, ನಿಮ್ ಪಿ ಎಫ್ ದುಡ್ಡನ್ನ ವಾಪಸ್ ತಗೊಳ್ತಾ ಇದ್ರೆ ಫುಲ್ ಲಂಪ್ಸಮ್ ಆಗಿ, ಆವಾಗ ಎಸ್ ಪಿ ಎಫ್ ಅಲ್ಲಾದ್ರೆ ಎಕ್ಸೆಂಪ್ಟೆಡ್, ಯು ಆರ್ ಪಿ ಎಫ್ ಅಲ್ಲಾದ್ರೆ ಟ್ಯಾಕ್ಸಬಲ್ ಆಗುತ್ತೆ. ಅದು ಏನು ಬೇಕಾಗಿಲ್ಲ ರೂಲ್ಸ್, ಇದು ಕೂಡ ಎಕ್ಸೆಂಪ್ಟೆಡ್ ಆಗುತ್ತೆ. ಬಟ್ ಆರ್ ಪಿ ಎಫ್ ಅಲ್ಲಿ ಮಾತ್ರ ಏನಾಗುತ್ತೆ? ರೂಲ್ಸ್ ಬರುತ್ತೆ. ಈ ರೂಲ್ಸ್ ನಾಪಕ ಇಟ್ಕೊಳಕ್ಕೆ ಹೋಗ್ಬೇಡಿ. ಏನದು ಅಂದ್ರೆ, ನೀವು 5 ವರ್ಷಕ್ಕಿಂತಲೂ ಕಡಿಮೆ ಅಮೌಂಟ್ ಅಲ್ಲಿ ರಿಟೈರ್ಡ್ ಆಗಿದ್ರೆ, ಇಫ್ ಯು ಆರ್ ವಿಡ್ರಾಯಿಂಗ್ ಯುವರ್ ಪಿ ಎಫ್ ಮನಿ ಬಿಲೋ 5 ಇಯರ್ಸ್, ದೆನ್ ಇಟ್ ಈಸ್ ಫುಲ್ಲಿ ಟ್ಯಾಕ್ಸ್. ಅರ್ಥ ಆಗ್ತಿದ್ಯಾ? ಈಗ ಒಂದ್ ಕಂಪನಿಲಿ ಸೇರ್ಕೊಂಡಿದ್ದೀನಿ, ಸೇರ್ಕೊಂಡು 4.5 ವರ್ಷ ಕೆಲಸ ಮಾಡಿದ್ದೀನಿ, ಆಮೇಲೆ ಏನ್ ಮಾಡಿದೀನಿ, ಕೆಲಸ ಬಿಟ್ಬಿಟ್ಟು ಬೇರೆ ಕಂಪನಿ ಸೇರ್ಕೊಂಡಿದ್ದೀನಿ. ಬಟ್ ಆ ಹಳೆ ಕಂಪನಿಲಿ ಮಾಡಿರೋ 4.5 ವರ್ಷದ್ದು ಕಾಂಟ್ರಿಬ್ಯೂಷನ್ ಕಂಪನಿದು ನಂದು ಎಲ್ಲ ಏನಿದೆ, ಆ 4 ವರ್ಷದ್ದು ಅಷ್ಟು ದುಡ್ಡು ವಾಪಸ್ ತಗೊಂಡ್ಬಿಟ್ಟಿದ್ದೀನಿ, ಆಗ ಫುಲ್ಲಿ ಟ್ಯಾಕ್ಸ್ ಅದನ್ನು ಕಟ್ಟಬೇಕು. ಅರ್ಥ ಆಗ್ತಿದ್ಯಾ? ಎಲ್ಲರಿಗೂ ಅಷ್ಟೇ. ಇಫ್ ಯು ಆರ್ ವಿಡ್ರಾಯಿಂಗ್ ಯುವರ್ ಲಂಪ್ಸಮ್ ಮನಿ ಫ್ರಮ್ ಪಿ ಎಫ್ ಬಿಫೋರ್ 5 ಇಯರ್ಸ್, ವಿತಿನ್ 5 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಜಾಯಿನಿಂಗ್, ಅರ್ಥ ಆಗ್ತಿದ್ಯಾ? ಆಗ ಫುಲ್ ಅಮೌಂಟ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಮೋರ್ ದನ್ 5 ಇಯರ್ಸ್ ಆಗಿದ್ರೆ ಎಕ್ಸೆಂಪ್ಷನ್ ಸಿಗುತ್ತೆ. ಅರ್ಥ ಆಯ್ತೇನಪ್ಪ? ಕ್ಲಿಯರಾ? ಇಷ್ಟು ಪಿ ಎಫ್ ಆಯ್ತು. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಮ 14 ಮಾರ್ಕ್ಸ್ಗೆ ಅಥವಾ 12 ಮಾರ್ಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಸಾಕಾಗುತ್ತೆ.